ನಾನು ಹಿಂದೂನೆ, ಆದ್ರೆ ನಾನೊಬ್ಬ ಹಿಂದೂ ವಿರೋಧಿ ಅಂತ ನನ್ನನ್ನು ಬಿಂಬಿಸ್ತಿದ್ದಾರೆ. ನಾನು ಕೂಡ ಹಿಂದೂನೇ, ಎದೆ ಸೀಳಿದ್ರೆ ಶ್ರೀರಾಮನೇ ಇರೋದು. ಆದರೆ ವಿಪಕ್ಷದವರು ಈ ರೀತಿಯಾಗಿ ನನ್ನನ್ನು ಬಿಂಬಿಸ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ MLA ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈ ಮುಗಿದು ಬೇಡ್ಕೊಳ್ತೀನಿ, ಯುವಕರು ರಾಜಕಾರಣಿಗಳ ಹಿಂದೆ ಬರಬೇಡಿ. ನಾಳೆ ನಿಮಗೆ ಹೆಚ್ಚು ಕಮ್ಮಿ ಆದರೆ ಯಾವ ರಾಜಕಾರಣಿಗಳೂ ಬರಲ್ಲ. ಕೋಮು ಗಲಭೆಗೆ ಯಾವ ಸಮುದಾಯದ ಯುವಕರು ಕೂಡ ಹೋಗಬೇಡಿ ಅಂತ ಶಿವಮೊಗ್ಗದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 25 ವರ್ಷ ವಯಸ್ಸಿನಲ್ಲೇ ನಿಮ್ಮ ಮೇಲೆ ಕೇಸ್ ಆದರೆ ಕಷ್ಟ. ನಾನು ಸಹ ಒಬ್ಬ ರಾಜಕಾರಣಿ, ಹಿಂದೆ ಬಿದ್ದು 22 ಕೇಸ್, ಒಬ್ಬ ರಾಜಕಾರಣಿಯ ಹಿಂದೆ ಬಿದ್ದುಬಿಟ್ಟು ನಾನು ಕೂಡ 22 ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದೆ. ರಾಮ ಮಂದಿರ ಮೊದಲು ಓಪನ್ ಮಾಡಿಸಿದ್ದೆ ರಾಜೀವ್ ಗಾಂಧಿ ಅವರು. ನಾನು ಅಯೋಧ್ಯೆಗೆ ಹೋಗ್ತೀನಿ, ಪೂಜೆನೂ ಮಾಡ್ತೀನಿ. ನನ್ನ ಆರಾಧ್ಯ ದೈವ ಶ್ರೀರಾಮ, ಅದರಂತೆ ನಾನು ಅಲ್ಲ ಯೇಸುನು ಕೂಡ ಗೌರವಿಸ್ತೀನಿ ಅಂತ ಹೇಳಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ನಾನು ಕೂಡ ಹಿಂದೂನೇ, ಎದೆ ಸೀಳಿದ್ರೆ ಶ್ರೀರಾಮನೇ ಇರೋದು. ಆದರೆ ವಿಪಕ್ಷದವರು ಮಾತ್ರ, ಅಂದರೆ BJP ಅವರು ಮಾತ್ರ ನನ್ನನ್ನು ಹಿಂದೂ ವಿರೋಧಿ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಅವರು ಸರ್ವೇ ಸಾಮಾನ್ಯವಾಗಿ ಇಂತಹ ಹೇಳಿಕೆಯನ್ನು, ಅಂದರೆ ದೊಡ್ಡ ಮಟ್ಟದಲ್ಲಿ ಯುವಕರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಮಾತುಗಳನ್ನು ಆಡೋದು ಸರ್ವೇ ಸಾಮಾನ್ಯ. ಇತ್ತೀಚೆಗೆ ಅವರು ಕೊಟ್ಟಂತಹ ಹೇಳಿಕೆಗಳು ಒಂದಷ್ಟು ಟೀಕೆಗೂ ಕೂಡ ವ್ಯಕ್ತವಾಗಿತ್ತು. ಸೊ ಶಿವಮೊಗ್ಗದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಇವತ್ತು, ಕೋಮು ಗಲಭೆಗೆ ಯಾವ ಸಮುದಾಯದ ಯುವಕರು ದಯಮಾಡಿ ಹೋಗಬೇಡಿ, ಯಾವ ರಾಜಕಾರಣಿ ಹಿಂದೆ ಕೂಡ ಯುವಕರು ಹೋಗಬೇಡಿ, ನಿಮಗೆ ಹೆಚ್ಚು ಕಡಿಮೆ ಆದರೆ ಆ ರಾಜಕಾರಣಿಗಳು ನಿಮ್ಮ ಬೆನ್ನೆಲುಬಿಗೆ ನಿಲ್ಲೋದಿಲ್ಲ. ನಾನು ಕೂಡ ಹೀಗೆ ಒಬ್ಬ ರಾಜಕಾರಣಿ ಹಿಂದೆ ಬಿದ್ದು 22 ಕೇಸ್ ಹಾಕಿಸ್ಕೊಂಡಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.